ಮಾಡಿದ್ವಿ. ಹೌದಪ್ಪ, ನಾವೆಲ್ಲ ಇದಕ್ಕೆ ಯೂಸ್ ಟು ಇಟ್ಟು ಹಂಗೆ ಹಿಂಗೆ ಏನೇ ಆದರೂ ಕೂಡ ಸಾವು ನೋವಿನ ಸಂದರ್ಭ ಹೆಚ್ಚಾಗೇ ಕಾಣಿಸ್ತು. ಅಂದರೆ ಒಂದು ಮೊದಲ ಅಲೆ ಎರಡನೇ ಅಲೆ ಕಂಪೇರ್ ಮಾಡಿದ್ರೆ, ಸೊ ಲಾಸ್ಟ್ ಟೈಮ್ ಹೆಚ್ಚು ಹೆಚ್ಚು ಸಾವುಗಳಾಯಿತು, ಹೆಚ್ಚು ಹೆಚ್ಚು ಸಮಸ್ಯೆಗಳಾಯಿತು, ಬೆಡ್ಗಳ ಕೊರತೆ, ಐ ಸಿ ಯು ಕೊರತೆ, ಆಕ್ಸಿಜನ್ ಕೊರತೆ, ಹೀಗೆ ಅನೇಕ ವಿಷಯಗಳು. ಅದನ್ನು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ಕೊಂಡು ಸಿದ್ಧರಾಗಿರಬೇಕು. ಎಸ್, ನೀವೇ ಯಾವಾಗಲೂ ಹೇಳ್ತೀರಾ, ನಾವು ಇದ್ರ ಜೊತೆಗೆ ಜೀವನ ಮಾಡೋದನ್ನು ಕಲಿಬೇಕು ಅಂತ. ಹಾಗೇನೇ ಸರ್ಕಾರಗಳು ಕೂಡ ಜನರನ್ನು ಇದಕ್ಕೆ ಅಂದರೆ ರೆಡಿ ಆಗಿರಬೇಕು. ಯಾವಾಗ ಏನು ಬಂದರೂ ನಾವು ರೆಡಿ ಇದ್ದೀವಿ, ನೀವು ಹೆದರಬೇಡಿ ಅನ್ನೋ ಒಂದು ಧೈರ್ಯ ಕೊಡಬೇಕು. ಏನು ಹೇಳ್ತೀರಿ? ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಇಟ್ ಈಸ್ ಡೇಂಜರಸ್ ಟೈಮ್ ಅಂತೀವಿ ನಾವು. ಯಾಕಂದ್ರೆ ಮೊದಲನೇ ನಾವೇನು ಹೇಳ್ತೀವಿ, ಜನಗಳು ಗುಂಪು ಸೇರಬೇಡಿ ಅಂತ. ಕರೆಕ್ಟ್. ತರಕಾರಿ ತಗೊಳಕ್ಕೂ ಹೋಗಬೇಡಿ, ಸಿನಿಮಾಗೂ ಹೋಗಬೇಡಿ. ಇದು ಆದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಪಂಚರತ್ನ ರ್ಯಾಲಿ ನಡೀತಾ ಇದೆ ಕುಮಾರಣ್ಣ ಅವ್ರದ್ದು, ಆ ಕಡೆ ಕಾಂಗ್ರೆಸ್ ನಡೀತಾ ಇದೆ, ಬಿಜೆಪಿ ಮೂರು ಸರ್ಕಾರ. ಇವತ್ತು ಸರ್ಕಾರದ ಜವಾಬ್ದಾರಿ ಇಲ್ಲಿಂದನೇ ಇವರು ಯಾತ್ರೆಗಳನ್ನ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಭಾರತ್ ಜೋಡೋ ನಡೀತಾ ಇದೆ, ಭಾರತ್ ಜೋಡೋ ನಡೀತಾ ಇದೆ. ಸೋ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೇನೆ ಆತಂಕ ಶುರುವಾಗ್ಬೇಕು. ಇವಾಗ ಡೆಫಿನೆಟ್ಲಿ ಜನ ಎಲೆಕ್ಷನ್ಗಿಂತ ಮುಖ್ಯ ಜನರದ ಆರೋಗ್ಯ ಅನ್ನೋದನ್ನ ಮೂರು ಪಾರ್ಟಿಯವರು ಎಲ್ಲೋ ಒಂದ್ ಕಡೆ ರೊಕ್ಕನೂ ಉಳಿತದೆ, ನಾವು ಯಾಕೆ ಇವನ್ನೆಲ್ಲ ನಿಲ್ಲಿಸ್ತಾ ಇದೀವಿ ಅಂದ್ರೆ ಖರ್ಚು ಮಾಡ್ಬೇಕಾಗತ್ತೆ, ಅದೊಂದು ಇಂಪಾರ್ಟೆಂಟ್. ಎರಡನೇದ್ರ ಹೋದ ಸರಿ ನೋಡಿ, ನಮ್ಗೆ ಅನುಭವ ಇದೆ, ಇವತ್ತು ನಾವು ವೈದ್ಯರು ಮಾತಾಡ್ತಾ ಇದ್ದೀವಿ, ನನಗೆ 20 ಜನ ಒಂದೇ ಕಡೆ ಆಕ್ಸಿಜನ್ ಸಿಲಿಂಡರ್ ಇಂದ ಸತ್ತೋದ್ರು ಅಂತ ನಾವು ನೋಡಿದ ನ್ಯೂಸ್ನಲ್ಲಿ. ಆ್ಯಂಡ್ ಭಾಳ ಸಾರಿ ಡಿಲೇ ಇನ್ ಅಡ್ಮಿಷನ್, ಡಾಕ್ಟರ್ಸ್ ಸತ್ತೋದ್ರಮ್ಮ. ನಮ್ಮ ಯು ಎಸ್ ಐನಲ್ಲಿ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಹೆಂಗ್ ಫೆಲ 39 ವರ್ಷ, ಅವ್ನ ಪಾಪ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊನೆಗಳಿಗೆಯಲ್ಲಿ ಅವ್ನಿಗೆ ಆಕ್ಸಿಜನ್ ಸಿಗಲ್ಲ, ಆಂಬುಲೆನ್ಸ್ ಸಿಗಲ್ಲ, ಈ ಡೈಸ್. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಲಾಸ್ಟ್ ಟೈಮ್ ಮಾಡಿದ ತಪ್ಪುಗಳನ್ನ ನೋಡಿ, ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆಫ್ ದಿ ಸ್ಟೇಟ್, 100 ಬೆಡ್ ಇಲ್ಲ ಅಲ್ಲಿ ಐ ಸಿ ಯು ಬೆಡ್. ಸೊ ಈ ಚೈನದೊಳಗೆ ಆ ಮಾಸ್ಕ್ ನೋಡಿದ್ರೆ ನಮ್ಮಲ್ಲಿ ಹಂಗೇನು ಆಗ್ಬಿಟ್ರೆ ಎಲ್ಲಿಂದ ಹುಡುಕ್ತಾರೆ. ಆ್ಯಂಡ್ ಲಾಸ್ಟ್ ಟೈಮ್ 56 ಮೆಡಿಕಲ್ ಕಾಲೇಜ್ ಇದಾವೆ, ಯಾವ ಒಂದೆರಡು ಆಕಾಶ್ ಇನ್ನೊಂದು ಕೆಲವು ಮೆಡಿಕಲ್ ಕಾಲೇಜ್ ಬಿಟ್ಟರೆ ಅವ್ರು ಯುಟಿಲೈಸೇ ಮಾಡ್ಕೊಳ್ಳಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಆ್ಯಂಬುಲೆನ್ಸ್, ಆಕ್ಸಿಜನ್ ಆ್ಯಂಡ್ ಐ ಸಿ ಯು ಬೆಡ್. ಸುಮ್ಮನೆ ಮನೆಯಲ್ಲಿ ಟ್ರೀಟ್ ಮಾಡೋದು, ನಾವು ಗೈಡ್ ಮಾಡೋದು ಸೋಕೆ. ಡೆತ್ ಈಸ್ ಡ್ಯೂ ಟು ಈ ಕಾಂಪ್ಲಿಕೇಶನ್ ಇಂದ. ಅದನ್ನ ಎಲ್ಲೋ ಒಂದ್ ಕಡೆ ನಮ್ಮ ಡಿಸ್ಕಷನ್ ಇಂದ ಆದ್ರೂ ಒಂದು ಗೌರ್ಮೆಂಟ್ಗೆ, ಸರ್ಕಾರಕ್ಕೆ, ಎಲ್ಲಾ ರಾಜಕೀಯ ಚುನಾವಣೆಯ ಸಮಯ, ಒಂದು ಎಚ್ಚರಿಕೆ ಗಂಟೆ ಹೋಗಿ ಅವರೇ ಅನೌನ್ಸ್ ಮಾಡ್ಲಿ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ಚೈನಾದವ್ರು ಬಂದ್ಬಿಟ್ರೆ ಸೋಂಕೆ ಇಲ್ಲ ಅಂತ ಹೇಳ್ಬಿಡ್ತಾರ ಬೇಕಾದ್ರೆ. ಬಟ್ ಈ ಲೆವೆಲ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಸರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.